ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಲ್ಲ ಈ ವಿಚಾರದಲ್ಲಿ ಮಾತನ್ನು. ಬೆಳಗಾಮಲ್ಲೇ ವಿಠ್ಠಲ ಹರಬಾವಿ ಅನ್ನುವಂಥ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ 3,000 ಜನ ರೈತರು ಆತ್ಮಹತ್ಯೆ ಮಾಡಿ, ನೀವು ರೈತರಿಗೆ ನ್ಯಾಯ ಕೊಡದೇ ಇರೋ, ನಿಮ್ಮ ಅಧಿಕಾರ ಇದ್ದಾಗ ರೈತರನ್ನು ಕಣ್ಣೀರು ಹಾಕಿಸಿದವರು, ನಿಮ್ಮಲ್ಲಿ ಅಧಿಕಾರವನ್ನು ಇಟ್ಕೊಂಡಾಗ ರೈತರಿಗೆ ಒಂದೇ ಒಂದು ಕನಿಕರವನ್ನು ತೋರಿಸಿದವರು, ಇವತ್ತು APMC ಆ್ಯಕ್ಟ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅರ್ಹತೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಇವತ್ತು ಇಡೀ ರೈತಾಪಿ ವರ್ಗ ಏನು ಮೊನ್ನೆ ಹೊಸದಾಗಿರ್ತಕ್ಕಂಥ ಕಾಯ್ದೆ ಬಂದಿದೆ ಅದರಲ್ಲಿ ಆನಂದವನ್ನು ಪಡೆದಿದೆ. ನೇರವಾಗಿ ಮಾರುಕಟ್ಟೆಯಲ್ಲಿ ತಮ್ಮ ಬೆಲೆಗೆ ತಾವೇ ನಿಗದಿಪಡಿಸಬಹುದು ಅನ್ನುವಂಥದ್ದು, ಮತ್ತು ತನ್ನ ಮಾರುಕಟ್ಟೆಗೆ ತಾನು ಬೆಳೆದಿರತಕ್ಕಂಥ ವಸ್ತುಗಳಿಗೆ ಮಾರುಕಟ್ಟೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಇವತ್ತು ರೈತರು ಖುಷಿಯಲ್ಲಿದ್ದಾರೆ. ರೈತರ ಹೆಸರಲ್ಲಿ ರಾಜಕೀಯ ಮಾಡತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ. ಕಾಂಗ್ರೆಸ್ ಯಾವತ್ತೂ ರೈತರ ಪರವಾಗಿ ಚಿಂತನೆಯೇ ಮಾಡಲಿಲ್ಲ. ರೈತರಿಗೆ ಅಧಿಕಾರ ಇದ್ದಾಗ ರೈತರ ಬಗ್ಗೆ ಕಣ್ಣೀರು ಹಾಕಲಿಲ್ಲ. ಅಧಿಕಾರ ಇದ್ದಾಗ ರೈತರಿಗೆ ಯಾವುದೇ ಕೊಡುಗೆಗಳನ್ನು ಕೊಟ್ಟಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರನ್ನು ಫಸಲ್ ಭೀಮಾ ಯೋಜನೆ ತಂದರು, ಪ್ರತಿಯೊಬ್ಬ ರೈತನ ಅಕೌಂಟ್ಗಳಿಗೆ 6,000 ರೂಪಾಯಿ ಹಾಕಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಮೊತ್ತ ಮೊದಲ ಬಾರಿಗೆ ಕೃಷಿ ಬಜೆಟ್ ಮಂಡನೆ ಮಾಡಿದರು. ಆಗ ಒಂದು ಸಾವಯವ ಕೃಷಿ ಆಯೋಗ ಅಂತ ಮಾಡಿದರು, ನಿಮ್ಗೆ ಗೊತ್ತಿದೆಯೇನು ಸಾವಯವ ಕೃಷಿ? ಆ ನಿಗಮವನ್ನೇ ಸಿದ್ದರಾಮಯ್ಯವರು ರದ್ದುಪಡಿಸಿದರು. ಗೋಹತ್ಯೆ ನಿಷೇಧ ಕಾನೂನು ಬಂತು, ಗೋವು ಕೃಷಿಗೆ ಸಂಬಂಧಪಟ್ಟದು. ಸಿದ್ದರಾಮಯ್ಯ ಬಂದು ಮೊದಲಿಗೆ ಗೋಹತ್ಯೆ ನಿಷೇಧ ಕಾನೂನು ತೆಗೆದರು. ಇವರು ಯಾರ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ಗಳು? ಇವರು ರಾಜಕೀಯ, ಇದು ನಾಟಕ, ಇದು ಜನರಿಗೆ ಗೊತ್ತಿದೆ. ನಾಟಕ ಮಾಡಿ 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 ಇವತ್ತು ಮನೆಗೆ ಹೋಗಿದ್ದಾರೆ. ಒಂದು ವಿರೋಧ ಪಕ್ಷ ಆಗಲಿಕ್ಕೂ ನಾಲಾಯಕ್ಕೆ ಅಂತ ಜನರು ತೋರಿಸಿಕೊಟ್ಟಿದ್ದಾರೆ. ಇನ್ನಷ್ಟು ಮಾಡಿದರೆ ಮತ್ತು ಅರಬ್ಬಿ ಸಮುದ್ರಕ್ಕೆ ಬಿಸಾಕ್ತಾರೆ ಕಾಂಗ್ರೆಸ್ ಅವರು.